ಸೊ ಆ್ಯಕ್ಟಿಂಗು ಮುಂಚೆನ ಇಂಟ್ರೆಸ್ಟ್ ಇತ್ತು. ಸ್ಕೂಲ್ ಡೇಸಲ್ಲೆಲ್ಲ ನಾನು ಡ್ಯಾನ್ಸು ಡ್ರಾಮಾಸ್ ಎಲ್ಲ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ನಾನು ಕಾಲೇಜ್ ಹೋಗಿ, ಕಾಲೇಜಲ್ಲೂ ಕೂಡ ಇದು ಕಾಲೇಜಲ್ಲೂ ನಮ್ಮ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಇಂಟ್ರೆಸ್ಟ್ ಇದು ಮಾಡ್ತಾಯಿದ್ದೆ. ಅದಾದಮೇಲೆ ಇಂಡಸ್ಟ್ರಿಗೆ ಬರಬೇಕು ಅಂತ ಇಂಟ್ರೆಸ್ಟ್ ಆಯಿತು. ನನಗೆ ಮುಂಚೆಯಿಂದ ಹೇಳ್ತಾಯಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ, ನೀನು ಯಾಕೆ ಇಂಡಸ್ಟ್ರಿ ಟ್ರೈ ಮಾಡಬಾರ್ದು, ಏನಾದರೂ ಮಾಡಬಾರ್ದು ಅಂತ. ಸೊ ಅದಾದಮೇಲೆ ಓಕೆ ಇಂಡಸ್ಟ್ರಿಗೆ ಹೋಗೋಣ, ಟ್ರೈ ಮಾಡೋಣ ಏನಾದರೂ ಅಂತ ಅನ್ನಿಸ್ತು. ಸೊ ಅದಾದಮೇಲೆ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ಸಮ್ ವಿನೀಡ್ ಆ್ಯಕ್ಟಿಂಗ್ ಅಲ್ವಾ. ಆ್ಯಕ್ಟ್ ಮಾಡೋಕ್ಕೆ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಟ್ಸ್ ಸೇರ್ಕೋಬೇಕು, ಆ್ಯಕ್ಟಿಂಗ್ ಕಲಿಬೇಕು. ಸೊ ಆವಾಗ ನಾನು ಸುಮಾರು ಒಂದು 4-5 ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳೆಲ್ಲ ನೋಡಿದೆ. ಆಮೇಲೆ ನನ್ನ ಫ್ರೆಂಡ್ಸ್ಗಳೆಲ್ಲ ಕೇಳಿದೆ, ಸೊ ಎಲ್ಲೆಲ್ಲಿರುತ್ತೆ ಆ್ಯಕ್ಟಿಂಗ್ ಕ್ಲಾಸ್ ಹೇಗೆ ಅಂತ. ಸೊ ಅವಾಗ ನನ್ನ ಫ್ರೆಂಡ್ ಒಬ್ಬರಿದ್ದರು, ಅವರು ನನಗೆ ಟೆಂಟ್ ಶಾಲೆ ಬಗ್ಗೆ ಹೇಳಿದರು. ಈ ಥರ ಇದೆ ಟೆಂಟ್ ಶಾಲೆ ನಾಗ್ದಿಯಲ್ಲಿ, ಚಂದ್ರಶೇಖರ್ ಸರ್ ಚೆನ್ನಾಗಿದೆ. ಸೊ ಅದಾದಮೇಲೆ ಇಲ್ಲಿಗೆ ಬಂದೆ, ಇಲ್ಲಿಗೆ ಬಂದು ನೋಡಿದೆ ಟೆಂಟ್ ಶಾಲೆ ಎಲ್ಲ. ಸೊ ಇಲ್ಲಿ ಒಂಥರ ಪ್ರೊಫೆಷ್ನಲ್ ಆಗಿತ್ತು, ಪ್ರೊಫೆಷ್ನಲ್ ಆಗಿ ಟೀಚರ್ಸ್ ಎಲ್ಲ. ನಾನು ಫಸ್ಟ್ ಡೇ ಬಂದಾಗ ಕೂಡ ಆ್ಯಕ್ಟಿಂಗ್ ಆ್ಯಕ್ಚುಲಿ ಅದು ವೀಕೆಂಡ್ ಕ್ಲಾಸಸ್ ನಡೀತಿತ್ತು. ಸೊ ಅದನ್ನು ಮೇಡಮ್ ಕರ್ಕೊಂಡೋಗಿ ತೋರಿಸಿದ್ರು ನನಗೆ. ಆವಾಗ ನಾನು ನೋಡಿದೆ ಇದು ಒಂಥರ ಪ್ರೊಫೆಷ್ನಲ್ ಆಗಿದೆ ಎನ್ವಿರಾನ್ಮೆಂಟು. ಬೇರೆ ಬೇರೆ ಕಡೆನೂ ನೋಡಿದ್ದೆ ಆ್ಯಕ್ಟಿಂಗ್ ಕ್ಲಾಸಸ್ಸು, ಅಲ್ಲೊಂಥರ ಏನೋ ಅಷ್ಟು ಪ್ರೊಫೆಷ್ನಲ್ ಆಗಿರಲಿಲ್ಲ. ಸೊ ಇಲ್ಲಿ ಬಂದು ನೋಡಿದಾಗ ಐ ಫೀಲ್ ಪ್ರೊಫೆಷ್ನಲ್ ಆಗಿದೆ ಅಂತ ಅನ್ನಿಸ್ತು. ಅದಾದಮೇಲೆ ಅವರು ಮೇಡಮ್ ಸಖತ್ತು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಹೇಳಿದ್ರು. ಸೊ ಸೇರಿಕೊಂಡೆ, ಇಲ್ಲಿಗೆ ಜಾಯ್ನ್ ಆದೆ. ಇಲ್ಲಿಗೆ ಜಾಯ್ನ್ ನಾನು ಜಾಯ್ನ್ ಆಗಿದ್ದು ಲಾಸ್ಟ್ ಇಯರ್ ಜುಲೈ ಬ್ಯಾಚು. 1 month ಇಂಟೆನ್ಸಿವ್ ಕೋರ್ಸು, 1 month ಫುಲ್ಲು ಮಾರ್ನಿಂಗ್ ಟಿಲ್ ಈವ್ನಿಂಗು ಕ್ಲಾಸಸ್, ಆ್ಯಕ್ಟಿಂಗ್ ಕ್ಲಾಸಸ್. ಸೊ ಅದಕ್ಕೆ ಜಾಯ್ನ್ ಆದೆ 1 month. ಸೊ ನಮಗೆ ಟೀಚರ್ಸ್ ಅಂತ ಇವರು ಶಿವ ಸರ್ರು, ಆಮೇಲೆ ಪರಮೇಶ್ವರ್ ಸರ್ ಅಂತ ಇದ್ರು. ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಆಮೇಲೆ ಡ್ಯಾನ್ಸ್ ಬಗ್ಗೆ, ಸ್ಟಂಟ್ ಬಗ್ಗೆ, ಆ್ಯಕ್ಟಿಂಗ್ ಅಂದರೆ ಏನು, ಇಂಡಸ್ಟ್ರಿ ಬಗ್ಗೆ ಒಂದು ಇಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಇಂಡಸ್ಟ್ರಿ, ಫಿಲಿಮ್ ಇಂಡಸ್ಟ್ರಿಗೆ ಬರಬೇಕಂದ್ರೆ ಏನೇನು ನಾವು ಪ್ರಿಪೇರ್ ಆಗಿರಬೇಕು, ಫಸ್ಟ್ನಲ್ಲಿ ಹೇಗೆ ರೆಡಿ ಆಗಬೇಕು. ಸುಮ್ಮನೆ ಸುಮ್ಮನೆ ಬಂದು ಫಿಲಿಮ್ ಇಂಡಸ್ಟ್ರಿಗೆ ಜಾಯ್ನ್ ಆಗಲಿಲ್ಲ ಆಗಲ್ಲ. ಸೊ ಇದೊಂದು ಇಲ್ಲಿ ನಾಲೆಡ್ಜ್ ಸಿಗುತ್ತೆ, ಆ್ಯಕ್ಟಿಂಗ್ ಅಂದರೆ ಏನು ಅಂತ ಕಲ್ತ್ಕೊತೀವಿ. ಸೊ ಒಂಥರ ಸ್ಕೂಲ್ಗೆ ಹೋದಂಗೆ ಇತ್ತು, ಮಾರ್ನಿಂಗ್ ಬರೋದು, ಏನಿನ ತನಕ ಮಾಡೋದು, ಕಲ್ತ್ಕೊಳ್ಳೋದು, ಚೆನ್ನಾಗಿತ್ತು ಅದು. ಸೊ ಅದಾದಮೇಲೆ ನಂದು ಕೋರ್ಸ್ ಮುಗೀತು. ನನಗೆ ಅವಾಗ ಬೀದಿ ನಾಟಕಗಳೆಲ್ಲ ಮಾಡಿಸೋದು, ಬೀದಿ ನಾಟಕಗಳೆಲ್ಲ ಮಾಡಿದ್ವಿ. ಸೊ ಅದಾದಮೇಲೆ ಒಂದು ಶಾರ್ಟ್ ಫಿಲಿಮು ಮಾಡಿಸೋದು, ಲಾಸ್ಟಲ್ಲಿ ಶಾರ್ಟ್ ಫಿಲಿಮು ಮಾಡೋದು, ಚೆನ್ನಾಗಿತ್ತು. ಓವರ್ಆಲ್ ಎಕ್ಸ್ಪೀರಿಯನ್ಸ್ ಇಸ್ ವಂಡರ್ಫುಲ್. ಆ್ಯಕ್ಟಿಂಗ್ ಬಗ್ಗೆ, ಆ್ಯಕ್ಟಿಂಗ್ ಅನ್ನೋದ್ರೆ ಏನು ಅಂತ ತಿಳ್ಕೊಳ್ಬೋದು, ಇಲ್ಲಿ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕಲಿಬೋದು. ಟೆಂತ್ ಶಾಲೆ ಆದಮೇಲೆ ಸುಮಾರು ಕಡೆ ನಾನು ಇವಾಗ ಕೋರ್ಸ್ ಮುಗಿದ್ಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ, ಈ ಥರ ನಾವು ಕಲ್ತಿದ್ದೀವಿ ಆ್ಯಕ್ಟಿಂಗು ಈ ಶಾಲೆಯಲ್ಲಿ ಅಂತ. ಸೊ ಅದಾದಮೇಲೆ ಈ ಆಡಿಷನ್ಸ್ಗಳು ಎಲ್ಲೆಲ್ಲಿ ನಡೀತಾ ಇರುತ್ತೆ ಅಂತ ಸ್ಟೂಡೆಂಟ್ಸ್ಗೆ ಏನಂತಾರೆ, ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ. ಕೆಲವು ಕಡೆ ಏನು ಮಾಡ್ತಾರೆ, ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿರ್ತೀವಿ, ಕಲಿತೀವಿ, ಅದಾದಮೇಲೆ ಅವರು ನಾವೇನಾದ್ರಿ ಇವ್ರು ಏನಾದ್ರು ಮಾಡ್ತಿದ್ದಾರಾ ಮಾಡ್ತಾ ಇಲ್ವಾ, ಇಂಡಸ್ಟ್ರಿಲೇ ಇದ್ದಾರಾ ಅಥವಾ ಇಂಡಸ್ಟ್ರಿಯಿಂದ ಬಿಟ್ಟು ಹೋಗಿದಾರಾ ಅಂತ ಯಾರೂ ಫಾಲೋ ಅಪ್ ಮಾಡಲ್ಲ. ಸೊ ಇಲ್ಲಿ ಏನು ಅಂದರೆ ಎವ್ರಿ ಟೈಮ್ ದೇ ಫಾಲೋ ಅಪ್, ನಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ, ನಾವೇನಾದರೂ ಮಾಡ್ತಾ ಇದ್ದೀವಾ ಇಂಡಸ್ಟ್ರೀಲಿ, ಟ್ರೈ ಮಾಡ್ತಾ ಇದ್ದೀವಾ, ಆಡಿಷನ್ಸ್ಗಳು ಅಟೆಂಡ್ ಆಗ್ತಾ ಇದ್ದೀರಾ, ಆಡಿಷನ್ಸ್ಗಳು ಕಳಿಸ್ತಾನೆ ಇರ್ತಾರೆ. ಆಮೇಲೆ ಇಲ್ಲಿ ಟೆಂತ್ ಶಾಲೆಯಲ್ಲಿ ಏನಾದರೂ ಹೊಸ್ತ ಪ್ರೋಗ್ರಾಮ್ಸ್ಗಳು ಅಥವಾ ಸೆಲೆಬ್ರಿಟೀಸ್ಗಳು ಇನ್ವೈಟ್ ಮಾಡ್ತಿರ್ತಾರೆ, ಅದೇನಾದರೂ ನಡೆದ್ರು ಅಪ್ಡೇಟ್ ಮಾಡ್ತಾ ಇರ್ತಾರೆ, ನಮ್ಮ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ, ಟೆಚ್ಚಲ್ಲಿರ್ತಾರೆ. ನಾವು ಕಲ್ತ್ವಿ ಓದ್ವಿ ಅನ್ನೋ ಥರ ಇರಲ್ಲ. ಸೊ ಅವ್ರು ನಮ್ಮ ಜೊತೆ ಟೆಚ್ಚಲ್ಲಿರ್ತಾರೆ ಎವ್ರಿ ಏನೇ ಇಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ಸ್ ನಡೀತಾ ಇದ್ರು ನಮಗೆ ಅದನ್ನು ವಾಟ್ಸಪ್ ಮುಖಾಂತರ ಕಳಿಸ್ತಾರೆ. ಆಮೇಲೆ ಎಲ್ಲೆಲ್ಲಿ ಆಡಿಷನ್ಸ್ ನಡೀತಾ ಇದೆ, ಸೀರಿಯಲ್ ಇರ್ಬೋದು, ಫಿಲಿಮ್ದಿರ್ಬೋದು, ಅದು ಎನಿ ಆಡಿಷನ್ಸ್, ಅದನ್ನೆಲ್ಲ ನಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಆಮೇಲೆ ಹೋದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಬಂದರೆ ರಿಸಲ್ಟ್ ಏನಾಯಿತು ಅಂತಲೂ ಕೇಳ್ತಾ ಇರ್ತಾರೆ. ಸೊ ಆ ಥರ ಫಾಲೋ ಅಪ್ಪಲ್ಲಿ ಇರ್ತೀವಿ, ನಮ್ಮ ಇಂಟ್ರೆಸ್ಟ್ ಅದು ಅಂದರೆ ದೇಲ್ ಚೆಕ್ಕಸ್ ವೆದರ್ ವಿ ಆರ್ ಇನ್ ದಿಸ್ ಇಂಡಸ್ಟ್ರಿ ಅಥವಾ ಹೋಗ್ಬಿಟ್ಟಿದ್ದೀವ ಅಂತ. ಬಟ್ ಅದೊಂದು ಇಷ್ಟ ಆಯಿತು. ಇವಾಗ ನಾವಿಲ್ಲಿ ಮಾಡಿದ್ಮೇಲೆ ಆ
ಫಾಲೋ ಅಪ್ ಇದೆಯಲ್ಲ ಅದೇ ಮೇನ್. ಆಮೇಲೆ ನಮ್ಮನ್ನ ಬೂಸ್ಟ್ ಮಾಡ್ತಾ ಇರ್ತಾರೆ ಎವ್ರಿ ಟೈಮ್. ಇವಾಗ ಎಲ್ಲೋ ಹೋಗ್ತೀವಿ ನೆಗೆಟಿವ್ ರೆಸ್ಪಾನ್ಸ್ ಬರುತ್ತೆ, ಅದನ್ನೆಲ್ಲ ನಮ್ಗೆ ಬೂಸ್ಟ್ ಮಾಡ್ತಾರೆ. ಇಟ್ಸ್ ಎ ಕಾಮನ್, ನೀವು ನೆಕ್ಸ್ಟ್ ಹೋಗಬೇಕು, ಆಡಿಷನ್ಸ್ಗಳು ಅಟೆಂಡ್ ಆಗ್ತಾರೆ, ಈ ಥರ ನಡೀತಾ ಇರುತ್ತೆ ಅಲ್ಲಿ ಇಲ್ಲಿ ಹೋಗ್ತಾ ಇರೋದು ಅಂತ ಅವ್ರು ನಮ್ಗೆ ಧೈರ್ಯ ತುಂಬ್ತಾರೆ. ಅದು ಇಟ್ಸ್ ಎ ಪ್ಲಸ್ ಅಬೌಟ್ ಟೆನ್ಶನ್. ಹೌದು, ಅದಾದ್ಮೇಲೆ ನಾನು ಇಲ್ಲಿ ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ಕಲಿತು ಹೋದ್ಮೇಲೆ ಇಲ್ಲೇ ಕೆಲವೊಂದು ಕಾಂಟ್ಯಾಕ್ಟ್ಸ್ಗಳು ಸಿಗುತ್ತೆ. ಇವಾಗ ನಾವು ಆ್ಯಕ್ಟಿಂಗ್ ನಾನು ಸೇರಿದ ಆ್ಯಕ್ಟಿಂಗ್ ಕ್ಲಾಸ್ಗೆ ಕೆಲವರು ಕ್ಯಾಮ್ರಾ ಕ್ಲಾಸಸ್ಸು ನಡೀತಾ ಇರುತ್ತೆ, ಡೈರೆಕ್ಷನ್ ಕ್ಲಾಸಸ್ ನಡೀತಾ ಇರುತ್ತೆ, ಸ್ಕ್ರಿಪ್ಟ್ ರೈಟಿಂಗ್ ಕ್ಲಾಸಸ್ ನಡೀತಾ ಇರುತ್ತೆ. ಸೊ ಇಲ್ಲೇನಂದರೆ ಜನಗಳನ್ನ ಮೀಟ್ ಮಾಡ್ತಾ ಇರ್ಬೋದು ನಾವು. ಸೊ ಆವಾಗ ನಾನು ಲಿರಿಕ್ಸ್ ಬರ್ತಿದ್ದೆ, ಒಂದು ಸಾಂಗ್ ಮಾಡಿದೆ. ಸೊ ಇಲ್ಲಿರೋವರೇ ಒಬ್ಬರು ಕ್ಯಾಮ್ರಾಮ್ಯಾನು ಅದನ್ನು ಮಾಡೋಣ ಅಂತ ಮುಂದೆ ಬಂದರು. ಸೊ ಹಾಗೆ ಒಂದು ಟೀಮ್ ಸಿಗುತ್ತೆ ಇಲ್ಲಿ. ಇವಾಗ ಹೊರಗಡೆ ಹೋದರೆ ನಮಗೆ ಆ ಥರ ಸಿಗಲ್ಲ, ಅದು ಡಿಫಿಕಲ್ಟು. ನಾವೇನಾದರೂ ಮಾಡಬೇಕು ಅಂದಾಗ ಒಂದು ಟೀಮ್ ಬೇಕು, ಆ ಟೀಮ್ ಸಿಗಲ್ಲ ಈಸಿಯಾಗಿ. ಬಟ್ ಇಲ್ಲಿ ಅದೆಲ್ಲ ಸಿಗುತ್ತೆ, ನಮಗೆ ಸಪೋರ್ಟ್ ಮಾಡ್ತಾರೆ. ಏನಾದರೂ ಮಾಡ್ತಾ ಇದ್ದೀವಿ, ನಾವೇ ಏನಾದರೂ ಪ್ರಯತ್ನ ಮಾಡ್ತಿದ್ದೀವಿ ಅಂದಾಗ ದಿಲ್ ಸಪೋರ್ಟರ್ಸ್. ಏನು ಬೇಕು ನಿಮ್ಗೆ, ಯಾರು ಬೇಕು, ಕ್ಯಾಮ್ರಾ ಅದವ್ರು ಬೇಕಾ, ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ತೊಗೊಳ್ಳಿ, ಹೀರೋಯಿನ್ ಬೇಕಾ ತೊಗೊಳ್ಳಿ, ಅಥವಾ ಸ್ಕ್ರಿಪ್ಟ್ ರೈಟರ್ ಬೇಕಾ ತೊಗೊಳ್ಳಿ, ಏನು ಬೇಕು ದಿಲ್ ಸಪೋರ್ಟರ್ಸ್. ಸೊ ಆ ಥರದ್ದೊಂದು ಸಿಸ್ಟಮ್ಯಾಟಿಕ್ಕಾಗಿ ಚೆನ್ನಾಗಿರುತ್ತೆ. ಮತ್ತು ಸಲ್ಯೂಷನ್, ಕ್ವಿಕ್ ಸಲ್ಯೂಷನ್ ಅಂತಾರಲ್ಲ, ಅದೇನು ಸಿಗುತ್ತೆ. ನಾವೆಲ್ಲೋ ಹೋಗಿ ಹುಡ್ಕೊಂಡು ಅದೆಲ್ಲ ಕಷ್ಟ, ಬಟ್ ಇಲ್ಲಿ ಅದೆಲ್ಲ ಆಗುತ್ತೆ. ಬಟ್ ಅದಾದಮೇಲೆ ರೆಸ್ಪಾನ್ಸ್, ಅದೇ ಟೆಂತ್ ಶಾಲೆ ಸ್ಟೂಡೆಂಟ್ ಅಂದ್ರೇ ಹೊರಗಡೆ ಇಂಡಸ್ಟ್ರಿ, ನಾವೆಲ್ಲ ಆಡಿಷನ್ಸ್ಗೆ ಹೋಗ್ತೀವಿ, ಅಲ್ಲೂ ಅಷ್ಟೇ ಟೆಂತ್ ಸ್ಟೂಡೆಂಟ್ ಅಂದ ತಕ್ಷಣ ನಮ್ಮ ರೆಕಗ್ನೈಸ್ ಮಾಡ್ತಾರೆ, ಓ ನೀನು ಟೆಂತ್ ಶಾಲೆಯಿಂದ ಬಂದಿದ್ಯಾ, ಓಕೆ. ಆ ಒಂದು ಇಂಪ್ರೆಷನ್ ಚೆನ್ನಾಗಿರುತ್ತೆ, ಹೊರಗಡೆ ನಮ್ಮನ್ನು ನೋಡುವಂಥ ರೀತಿ ಡಿಫ್ರೆನ್ಸ್ ಇರುತ್ತೆ. ಥ್ಯಾಂಕ್ ಯು ಇಡೀ ಟೆಂತ್ ಶಾಲೆಗೆ ಅವ್ರಿಗೆ ಎಲ್ಲರಿಗೂ ಹೇಳಬೇಕು, ಒಬ್ರಿಗೆ ಅಂತ ಪರ್ಟಿಕ್ಯುಲರ್ಲಿ ಯಾರಿಲ್ಲ, ಎವ್ರಿ ಒನ್ ಸಪೋರ್ಟ್ ಮಾಡ್ತಾರೆ ಎಲ್ಲ ವಿಚಾರದಲ್ಲೂ, ದೇ ಸಪೋರ್ಟ್ ಅಸ್. ಒಬ್ಬರೇ ಪರ್ಟಿಕ್ಯುಲರ್ಲಿ ಅಂತ ಥ್ಯಾಂಕ್ಸ್ ಹೇಳೋದು ಯಾವುದೂ ಇಲ್ಲ. ಸೊ ಈಚ್ ಅಂಡ್ ಎವ್ರಿ ಒನ್ ಈ ಟೆಂತ್ ಶಾಲೆ ಮಾಡಿದ ಸರ್ಗೆ ಹೇಳಬೇಕು, ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್.